ಆ ನನ್ನ ಇಡೀ ಜರ್ನಿಗೆ ಒಂದು ಫೌಂಡೇಶನ್ ಅಂತಾನೆ ಹೇಳ್ಬೋದು. ಇಲ್ಲಿಂದ ರಕ್ಷಿಸೋದ್ರ ಜೊತೆ ನಾನು ಕಿರಿಕ್ಪಾಟಿ ಮುಗಿತಾ ಇರಬೇಕಿದ್ರೆ ನನಗೆ ನಾನು ಆಲ್ರೆಡಿ ಮೂರನೇ ಸಿನಿಮಾ ಮಾಡಿರೋದು. ಸೊ ಓಕೆ, ನಾನು ಇವಾಗ ನಿರ್ದೇಶಕನಾಗ್ಬೋದು ಅಂತ ನನಗೊಂದು ಕಾನ್ಫಿಡೆನ್ಸ್, ನಾನು ಇವಾಗ ಇಂಡಿಪೆಂಡೆಂಟ್ ನಾನೇ ಡೈರೆಕ್ಷನ್ ಮಾಡ್ಬೋದು ಅನ್ನೋ ಒಂದು ಧೈರ್ಯ ಬಂದಿತ್ತು. ಕಿರಿಕ್ಪಾಟಿ ಮುಗಿಯೋ ಹೊತ್ತಲ್ಲಿ ನಾನೊಂದು ಕಾನ್ಸೆಪ್ಟ್ ರೆಡಿ ಮಾಡಿ ಒಂದು ಕಾನ್ಸೆಪ್ಟ್ ನನ್ನ ತಲೆ ಬಂತು. ಅದು ಯಾವ ಥರ ಅಂದರೆ, ಓಕೆ ನಾನು ಡೆಬ್ಯೂ ಸಿನಿಮಾ ಡೈರೆಕ್ಟ್ ಮಾಡ್ತೀನಿ, ಬಟ್ ಯಾವ ಥರ ಸಬ್ಜೆಕ್ಟ್ ಚೂಸ್ ಮಾಡೋದು, ಏನ್ ಮಾಡೋದು ಅಂದರೆ ನನ್ಗೆ ಅವಾಗ ರಕ್ಷಿಸೋದು ಈ ಕಿರಿಕ್ಪಾಟಿ ಸಿನಿಮಾ ಆಗ್ತಿದ್ದಂಗೆ ನಮ್ಗೆ ಗೊತ್ತಿತ್ತು ಈ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಅಂತೇಳಿ. ಸೊ ನನ್ಗೊಂದು ರಕ್ಷಿಸೋರು ಸ್ಟಾರ್ ಆಗ್ತಾರೆ. ಸೊ ನಾನು ಆಮೇಲೆ ಇವಾಗ ಡೆಬ್ಯೂ ಡೈರೆಕ್ಟರ್, ನಾನು ಇವಾಗ ಈ ಕಾನ್ಸೆಪ್ಟ್ ಬಂದಿದೆ ಹೌದು, ಬಟ್ ಅವ್ರ ಹತ್ರ ಹೋಗಿ ಹೇಳಿದ್ರು ಅವ್ರು ನೆಕ್ಸ್ಟ್ ಬೇರೆ ಕಮಿಟ್ಮೆಂಟ್ ಅಲ್ಲ, ಆಲ್ರೆಡಿ ಅವರು ಪ್ಲಾನ್ ಮಾಡಿದ್ರು ಕೂಡ ಅವಾಗ. ಸೊ ನಾನು ಅವರಿಗೆ ಹೇಳಕ್ ಹೋಗಿಲ್ಲ, ಯಾಕಂದ್ರೆ ನನಗೆ ಅಂದ್ರೆ ಒಂದು ಹಿಂಜರಿಕೆ ಇತ್ತು ಎಲ್ಲಿ ಅವ್ರು ಒಪ್ಕೋತಾರ ಅನ್ನೋ ತರ. ಅದಾಗಿ ನಾನೇನ್ ಮಾಡಿದೆ ಅವಾಗ, ನಿಮ್ಗೆಲ್ರಿಗೂ ಗೊತ್ತಿದ್ದಂಗೆ ಚಾರ್ಲಿಗೆ ಮೊದ್ಲಿಗೆ ಬೇರೆ ಒಬ್ಬ ನಟ ಇದ್ದಿದ್ದು ಅರವಿಂದ ಅಯ್ಯರ್ ಅಂತೇಳಿ. ಸೊ ನಾನು ಕಿರಿಕ್ಪಾಟಿ ಶೂಟ್ ನಡೀತಾ ಇರ್ಬೇಕಿದ್ರೆ, ಯಾಕಂದ್ರೆ ಈ ಆ ಕಾನ್ಸೆಪ್ಟ್ ನಾನು ರೆಡಿ ಆಗಿದ್ದಾಗಲೇ ನನ್ಗೆ ಗೊತ್ತಿತ್ತು ಇದಕ್ಕೊಬ್ಬ ನಟ ಬಂದ್ರೆ ಒಂದು ವರ್ಷ ಮಿನಿಮಮ್ ಕಮಿಟ್ಮೆಂಟ್ ಕೊಡ್ಬೇಕಾಗುತ್ತೆ ಆಕ್ಟಿಂಗ್ ಡಾಗ್ ಜೊತೆ ಟ್ರೈನಿಂಗ್ ಇದೆಲ್ಲ ಮಾಡಿಕೊಂಡು. ಸೊ ಆದ್ರೆ ಅರವಿಂದ್ಗೆ ಅದನ್ನ ವಿಷಯನ ಕೂಡ ಹೇಳಿದೆ, ಅರವಿಂದ್ಗೆ ಸಿಕ್ಕಾಪಟ್ಟೆ ಕಾನ್ಸೆಪ್ಟ್ ಇಷ್ಟ ಆಗಿದ್ದು ಕೂಡ ಅವರು ಎಲ್ಲ ಒಪ್ಕೊಂಡಿದ್ರು ಕೂಡ. ಅಲ್ಲಿಂದ ನೆಕ್ಸ್ಟ್ ಕಿರಿಕ್ಪಾಟಿ ಆಯ್ತು. ಕಿರಿಕ್ಪಾಟಿ ಎಡಿಟಿಂಗ್ ನಡೀತಾ ಇದೆ, ಫೈನಲ್ ಎಡಿಟಿಂಗ್ ನಡೀತಾ ಇದ್ದಾಗ ಇಲ್ಲಿ ಆರ್ ಆರ್ ನಗರಲ್ಲಿ ರಕ್ಷಿಸರ್ ಮನೆಯಲ್ಲಿ ಅವರಿಗೆ ನಾನು ಹೇಳಿದೆ, ರಕ್ಷಿಸರ್ ನಾನೊಂದು ಒಂದು ಕಾನ್ಸೆಪ್ಟ್ ರೆಡಿ ಮಾಡಿದ್ದೀನಿ, ನಿಮ್ಮ ಹತ್ರ ಹೇಳ್ಬೇಕಂತ ಇದ್ದೀನಿ ಅಂತ ಹೇಳಿ ಹೇಳಿ ಅಂತೇಳಿ ನಾವು ತುಳುವಲ್ಲಿ ಬನ್ನಿ ಬನ್ನಿ ಅಂತ ಹೇಳಿದ್ರು. ಸೊ ನಾನು ಚಾರ್ಲಿಯದ್ದು ಆನ್ಲೈನ್ ಸ್ಟೋರಿ ಹೇಳಿದೆ ಅವರಿಗೆ. ನನಗೆ ಒಂದು ಅದ್ಭುತವಾದ ರೆಸ್ಪಾನ್ಸ್ ಬಂತು ಅವ್ರ ಕಡೆಯಿಂದ, ಕಿರಣ್ ಇದನ್ನ ಮಾಡೋಣ ಅಂತ ಹೇಳಿದ್ರು. ಸೊ ಆ ಮಾಡೋಣ ಅನ್ನೋದು ಹೆಂಗಿತ್ತು ಅಂದ್ರೆ, ನಾನು ಮಾಡ್ತೀನಿ ಅನ್ನೋ ತರ ಇತ್ತು. ಅಂಡ್ ಅದು ನನ್ಗೆ ಗೊತ್ತಿರ್ಲಿಲ್ಲ ಅವರು ನಾನು ಆಕ್ಟ್ ಮಾಡ್ತೀನಿ ಅನ್ನೋ ಉದ್ದೇಶದಿಂದ ಹೇಳಿದ್ದು ಅಂತೇಳಿ ನನ್ಗೆ ಆಮೇಲೆ ಗೊತ್ತಾಗಿದ್ದು. ಬಟ್ ನಾನು ಆಮೇಲೆ ಅವ್ರು ಹೇಳಿದೆ ಅಂದ್ರೆ, ನಿಮ್ದು ಬೇರೆ ಕಮಿಟ್ಮೆಂಟ್ ಈ ತರ ಎಲ್ಲ ಪ್ಲಾನ್ ಮಾಡ್ತಾ ಇದ್ರಲ್ವಾ ನೀವು ಅವಾಗ, ಟಚ್ಅಪ್ ಮಂಗುಳಿ ತರ ಸ್ಕ್ರಿಪ್ಟ್ ಇದೆಲ್ಲ ಪ್ಲಾನ್ ಮಾಡಿದ್ರು. ಸೊ ನನ್ಗೆ ಆ ಟೈಮು ಇವರು ಒಂದು ವರ್ಷ ಹಂಗೆಲ್ಲ ಸಿಗುತ್ತಾ ಈ ತರ ಅನ್ಕೊಂಡಿದ್ದೆ. ಆ ಇದರಿಂದ ನಾನು ಇವಾಗ ಅರವಿಂದ್ಗೆ ನಾನು ಸ್ಕ್ರಿಪ್ಟ್ ಹೇಳಿದ್ದೆ ಹಿಂದೆ. ಓ ಹೌದಾ, ಏನ್ ತೊಂದ್ರೆ ಇಲ್ಲ, ಇರುಂಜಿ ಬೇಲೆ ಮಕ್ಕಳೇ, ಸ್ಕ್ರಿಪ್ಟ್ ಬೇರೆ ಯಾರಿಗೂ ಪ್ರೊಡ್ಯೂಸರ್ಗೆ ಅಪ್ರೋಚ್ ಆಗ್ಬೇಡಿ, ನಮ್ದು ಕಿರಿಕ್ಪಾಟಿ ರಿಲೀಸ್ ಆಗ್ಲಿ, ಅದಾದ್ಮೇಲೆ ನಾನೇ ಮಾಡ್ತೀನಿ ಇದನ್ನ ಅಂತ ಹೇಳಿದ್ರು. ಕಿರಿಕ್ಪಾಟಿ ರಿಲೀಸ್ ಆಯ್ತು, ಸಕ್ಸಸ್ ಪಾರ್ಟಿ ದಿನ ಇವಾಗ ಹಗ್ ಮಾಡಿದ್ರಲ್ವ, ಅದೇ ತರ ಜೋರಾಗಿ ಹಗ್ ಮಾಡಿಬಿಟ್ಟು ನಾನು ಇದನ್ನು ಮಾಡ್ತೀನಿ ಕಿರಣ್, ಅಂಡ್ ಇದು ಸೂಪರ್ ಆಗಿರುತ್ತೆ, ಒಂದು ಅದ್ಭುತ ಸಿನಿಮಾ ಆಗುತ್ತೆ ಅಂತೇಳಿ ಅವಾಗ ಹೇಳಿದ್ರು. ಅದಾದ್ಮೇಲೆ ನಾವು ಅರವಿಂದ್ ಜೊತೆ ಫೋಟೋಶೂಟ್ ಎಲ್ಲ ಮಾಡಿ ನಾವು ಅನೌನ್ಸ್ ಎಲ್ಲ ಮಾಡಿದ್ವಿ. ಬಟ್ ಹೋಗ್ತಾ ನಂಗೆ ಗೊತ್ತಾಯ್ತು, ಈ ಒಂದು ವರ್ಷ ಅಂತ ನಾನು ಅನ್ಕೊಂಡಿರೋದ್ರಲ್ಲಿ ನನ್ಗೆ ಟ್ರೈನಿಂಗಿಗೆ ಒಂದು ವರ್ಷಕ್ಕಿಂತ ಜಾಸ್ತಿ ಬೇಕು ಅಂತೇಳಿ. ಸೊ ನನ್ ಸಿನಿಮಾ ಒಂದು ವರ್ಷದಲ್ಲಿ ಮುಗ್ಸಕ್ ಆಗಲ್ಲ ಅಂತ ಒನ್ಸ್ ಟ್ರೈನಿಂಗ್ ಸ್ಟಾರ್ಟ್ ಆದ್ಮೇಲೆ ನನ್ಗೆ ಗೊತ್ತಾಗಿರೋದು. ಸೊ ಆ ಟೈಮಲ್ಲಿ ಅರವಿಂದ್ಗೂ ಬೇರೆ ಕಮಿಟ್ಮೆಂಟ್ಸ್ ಕೂಡ ಇತ್ತು. ಸೊ ನಾವು ಭೀಮಸೇನ ಇದೆಲ್ಲ ನಡೀತಾ ಇತ್ತು. ಸೊ ರಕ್ಷಿಸರು ಅರವಿಂದ್ ಎಲ್ಲ ಕೂತು ನಾವು ಹೆಂಗೆ ಶೆಡ್ಯೂಲ್ ಮ್ಯಾಚ್ ಮಾಡ್ಬೋದಾ ಅಂತೇಳಿ. ಬಟ್ ನಂದು ಒಂದು ವರ್ಷ ಇದ್ದಿದ್ದು ಎರಡು ವರ್ಷ ಆಗುವ ಸಾಧ್ಯತೆ ಕಾಣಿಸ್ತು. ಸೊ ಅವರು ಆ ಕಾರಣದಿಂದಾಗಿ ಈ ಪ್ರಾಜೆಕ್ಟ್ ಮಾಡೋಕ್ಕಾಗಲ್ಲ ಒಂದು ನಿರ್ಧಾರಕ್ಕೆ ಬರಬೇಕಾಯ್ತು. ಆ ಟೈಮಲ್ಲಿ ಎಸ್ಎನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅವನ ವಿಶ್ವನಾರಾಯಣ. ಅಂಡ್ ನಾನು ಚಾರ್ಲಿಯದು ಪಪ್ಪಿ ಪೋರ್ಷನ್ ಕೂಡ ಪ್ಲಾನ್ ಮಾಡಬೇಕಿತ್ತು. ಅದಕ್ಕಂತೇಳಿ ನಮ್ಮ ಪ್ರಮೋದ್ ಸರ್ ಟ್ರೈನರ್ ಅವರು ಆಲ್ರೆಡಿ ಪಪ್ಪಿಗೆ ಬೇಕಾಗಿರುವ ಟ್ರೈನಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ರು. ಬಟ್ ಈಗ ಅರವಿಂದ್ ಹೋದ್ಮೇಲೆ ನೆಕ್ಸ್ಟ್ ಯಾರು ಅನ್ನೋದು ಈ ತರ ಇದ್ದಾಗ ರಕ್ಷಿಸರ್ ಕಾಲ್ ಮಾಡಿದಾಗ ನಾನ್ ಮಾಡ್ತೀನಿ ಕಿರಣ್, ನಿಮ್ಗೆ ಓಕೆನಾ ಅಂತ ಕೇಳಿದ್ರು. ಸೊ ಅದ ಆಕ್ಚುಲಿ ಹಿಂಗಿತ್ತು ಅಂದ್ರೆ, ರೋಗಿ ಬಯಸಿದ್ದು ವೈದ್ಯ ಹೇಳಿದ್ದು ಅನ್ನೋ ತರನೇ ಇತ್ತು. ನಾನ್ ಬೇರೆ ಏನು ಆನ್ಸರ್ ಇಲ್ಲ, ನನ್ಗೆ ಅವ್ರು ಡೇಟ್ ಕೊಡ್ತೀನಿ ಅಂದ್ಮೇಲೆ
ಬಟ್ ಅವಾಗಿದ್ದ ಅವರು ಏಸನ್ ನಡೀತಾ ಇದ್ದ ಇದ್ರ ಜೊತೆಗೆ ಆಲ್ರೆಡಿ ಶೂಟ್ ಸ್ಟಾರ್ಟ್ ಆಗಿತ್ತು. ಸೊ ಆದಷ್ಟು ಟೈಮ್ ವೇಟ್ ಮಾಡೋದು, ನಾನು ಹೇಳಿದೆ ನಾನು ವೇಟ್ ಮಾಡ್ತೀನಿ ಅಂತೇಳಿ. ಆದ್ರೆ ನಮ್ ಚಾರ್ಲಿ ಇವಾಗ ಏನು ಪಪ್ಪಿಗೆ ಟ್ರೈನ್ ಆಗಿತ್ತು, ಅವಳು ದೊಡ್ಡದಾಗಿದ್ಲು. ಸೊ ಆಮೇಲೆ ನಾವು ಮತ್ತೆ ಬೇರೆ ಇನ್ನೊಂದು ಚಾರ್ಲಿಯನ್ನು ಹುಡುಕ್ಬೇಕಾಗಿ ಬಂತು. ಇಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ರಕ್ಷಿಸರ್ ಬಂದ್ರು.